ಬೆಲ್ಲ ಕಾಯಿಯನ್ನು ಹಾಕಿ ಮಾಡಿರುವಂತಹ ಸಿಹಿ ಖಾದ್ಯ ನೈವೇದ್ಯಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ ಹಬ್ಬಗಳಲ್ಲಿ ಐದು ಪದಾರ್ಥಗಳನ್ನು ಹಾಕಿ ಮಾಡುವಂತಹ ಪಂಚಗಜ್ಜಾಯ ದೇವರಿಗೆ ಪ್ರೀತಿ ಮತ್ತು ನೈವೇದ್ಯಕ್ಕೆ ಶ್ರೇಷ್ಠ ಇವತ್ತು ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯಿಂದ ಅವಲಕ್ಕಿಯ ಪಂಚಗಜ್ಜಾಯ ಮಾಡೋಣ ಒಂದು ಕಪ್ಪಿನಷ್ಟು ತೆಳು ಅವಲಕ್ಕಿ ಅರ್ಧ ಕಪ್ಪು ಕಾಯಿ ಮುಕ್ಕಾಲು ಕಪ್ಪು ಬೆಲ್ಲ ಎರಡು ಚಮಚ ಏಲ್ ತುಪ್ಪ ಮತ್ತು ಏಲಕ್ಕಿಯನ್ನು ತಗೊಂಡು ನಾನು ಈ ಪಂಚಗಜ್ಜಾಯನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ತುಪ್ಪವನ್ನು ಬಿಸಿ ಮಾಡಿಕೊಂಡು ತೆಳು ಅವಲಕ್ಕಿ ಒಂದು ಕಪ್ಪಿನಷ್ಟು ಪೇಪರ್ ಅವಲಕ್ಕಿ ಅಥವಾ ಅವಲಕ್ಕಿ ಅವಲಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿ ಹುರಿತಾ ಇದ್ದೀನಿ ಅವಲಕ್ಕಿಯನ್ನು ಚೆನ್ನಾಗಿ ಗೇರಿ ಧೂಳನ್ನೆಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಕಿ ಯಾಕೆಂದರೆ ಇಲ್ಲಿ ನಾವು ತೊಳೆಯೋದಿಲ್ಲ ಹಾಗೆ ಯೂಸ್ ಮಾಡೋದು ಅವಲಕ್ಕಿ ಗರಿ ಗರಿಯಾಗಬೇಕು ಬಣ್ಣ ಸಹ ಸ್ವಲ್ಪ ಬದಲಾಗಬೇಕು ಅದು ನಿಮಗೆ ಗೊತ್ತಾಗತ್ತೆ ಒಳ್ಳೆ ಪರಿಮಳ ಸಹ ಬರುತ್ತೆ ಅಲ್ಲಿ ತನಕ ನೀವು ಅವಲಕ್ಕಿಯನ್ನು ಹುರ್ಕೋಬೇಕಾಗತ್ತೆ ನೋಡಿ ಕೈಯಲ್ಲಿ ಹಿಡಿದ್ರೆ ಅದು ಪುಡಿ ಪುಡಿ ಆಗಬೇಕು ಈ ರೀತಿ ಹುರಿಬೇಕಾಗುತ್ತೆ ಇಷ್ಟಾದರೆ ಸಾಕು ಇದನ್ನು ಫ್ಲೇಮನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತೊಗೊಂಡಿರುವಂತಹ ಬೆಲ್ಲ ನಾನಿಲ್ಲಿ ಜೋನಿ ಬೆಲ್ಲ ತೊಗೊಂಡಿದ್ದೇನೆ ನೀವು ಯಾವ್ದು ಸಹ ತೊಗೋಬೋದು ಒಂದಕ್ಕೆ ಒಂದು ಕಪ್ಪಿನಷ್ಟು ಬೆಲ್ಲ ಸಹ ತೊಗೊಬೋದು ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲ ಕರಗೋ ತನಕ ಚೆನ್ನಾಗಿ ಇರಿ ಬೆಲ್ಲ ಕರಗಿ ಆ ತೆಂಗಿನಕಾಯಿಯ ಮಿಶ್ರಣದಲ್ಲಿ ಅದು ಮಿಕ್ಸ್ ಆಗಬೇಕು ತುಂಬ ಸುಲಭವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮಾಡುವಂತಹ ಸಾಂಪ್ರದಾಯಿಕವಾದಂತಹ ಸಿಹಿ ಇದು ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿ ಇರುತ್ತೆ ನೋಡಿ ಪೂರ್ತಿಯಾಗಿ ಬೆಲ್ಲ ಆಗಿದೆ ಈ ರೀತಿ ನೊರೆ ನೊರೆ ಬರ್ತಾ ಇದೆ ಈ ಟೈಮ್ನಲ್ಲಿ ಸ್ವಲ್ಪ ಬೇಕಿದ್ರೆ ಫ್ಲೇಮನ್ನು ಉರಿಯನ್ನು ದೊಡ್ದು ಮಾಡ್ಕೊಳ್ಳಿ ಏಕೆಂದರೆ ಕೈಯಾಡಿಸ್ತಾ ಇದ್ದರೆ ಅದು ತಳ ಏನು ಹಿಡಿಯೋದಿಲ್ಲ ಇದೇನು ತುಂಬ ಗಟ್ಟಿ ಪಾಕ ಎಲ್ಲ ಮಾಡಬೇಡಿ ಅಂಟು ಪಾಕ ನೋಡಿ ಈ ರೀತಿ ಕೈನಲ್ಲಿ ಮುಟ್ಟರೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇಷ್ಟ ಆದರೆ ಸಾಕು ಇದನ್ನು ಫ್ಲೇಮನ್ನು ಆಫ್ ಮಾಡಿ ಇದಕ್ಕಿಂತ ಜಾಸ್ತಿ ಮಾಡ್ಕೊಂಬಿಟ್ರೆ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಈ ಸ್ಟೇಜ್ನಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾನು ಸಹ ಉರಿಯನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಉಗುರುಗಿ ಬೆಚ್ಚಗಿರಬೇಕು ತಣ್ಣಗಾಗೋದು ಅಂದರೆ ಪೂರ್ತಿಯಾಗಿ ತಣ್ಣಗಾಗೋದಲ್ಲ ನೋಡಿ ಮೇಲೆ ಇದು ಗಟ್ಟಿಯಾಗಿದೆ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೋತೀನಿ ಈ ಹದದಲ್ಲಿ ಬಂದಿದೆ ಈಗ ನಾವು ಹುರಿದಿಟ್ಕೊಂಡಿರುವಂತಹ ಅವಲಕ್ಕಿ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ ಹುರಿದಂತಹ ಅವಲಕ್ಕಿಯನ್ನು ಹಾಕಿ ಪರಿಮಳಕ್ಕೆ ನಾನಿಲ್ಲೊಂದು ಎರಡು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಐದು ಪದಾರ್ಥಗಳನ್ನು ಹಾಕಿ ಮಾಡೋದ್ರಿಂದ ಇದನ್ನು ಪಂಚಗಜ್ಜಾಯ ಅಂತ ಹೇಳ್ತಾರೆ ನೀವು ಇದನ್ನು ಉಂಡೆ ಕಟ್ಟಿದ್ರೆ ಅವಲಕ್ಕಿ ಉಂಡೆ ಆಗುತ್ತೆ ಹಾಗೆ ಹುಡಿ ಹುಡಿಯಾಗಿ ಬಿಟ್ಟರೆ ಅವಲಕ್ಕಿ ಪಂಚಗಜ್ಜಾಯ ಆಗುತ್ತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಬೆಲ್ಲ ಕಾಯಿ ಎಲ್ಲ ಹಾಕಿರೋದ್ರಿಂದ ಮತ್ತು ಅವಲಕ್ಕಿಯಲ್ಲಿ ಆ ಕ್ರಿಸ್ಪಿನೆಸ್ ಉಳಿಯುತ್ತೆ ಅದು ಮೆದು ಆಗೋದಿಲ್ಲ ಕುರುಕುರು ಆಗಿ ಚೆನ್ನಾಗಿರುತ್ತೆ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಸಿಹಿ ಖಾದ್ಯ ಅವಲಕ್ಕಿಯ ಪಂಚಗ ತಯಾರಾಯಿತು ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಅಂತ ದಿನ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ